ವಿಡಿಯೋದಲ್ಲಿ ಗಣಿತ ಕಲಿಕಾಫಲ ಸುತ್ತಮುತ್ತಲಿನ ವಿವಿಧ ಆಯತಾಕಾರದ ಆಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಿಯುವರು ಎಂಬುದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಟೀಚೋಪಿಯಾದಲ್ಲಿರುವ ಅಭ್ಯಾಸ ಪುಸ್ತಕದಿಂದ ತೆಗೆದುಕೊಂಡ ಪ್ರಶ್ನೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ ಹೀಗಿದೆ. ಇಲ್ಲಿ ಒಂದು ಸಭಾಂಗಣ ಇದೆ. ಆ ಸಭಾಂಗಣದಲ್ಲಿ ನಾಲ್ಕು ಚೌಕಾಕಾರದ ಜಮಖಾನೆಗಳನ್ನು ಹಾಸಲಾಗಿದೆ. ಹಾಸಿದ ಮೇಲೆ ಸಭಾಂಗಣದಲ್ಲಿ ಉಳಿಯುವ ಜಮಖಾನೆ ಹಾಸಿರದ ಸ್ಥಳದ ಒಟ್ಟು ವಿಸ್ತೀರ್ಣವನ್ನು ಇಲ್ಲಿ ಕಂಡು ಹಿಡಿಯಬೇಕಾಗಿದೆ. ಚಿತ್ರದ ಮೂಲಕ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳಲು ಮಕ್ಕಳಿಗೆ ಸಹಾಯವನ್ನು ಮಾಡೋಣ. ಇಲ್ಲಿ ಉದ್ದ ಮತ್ತು ಅಗಲ 8 ಮೀಟರ್ ಮತ್ತು 6 ಮೀಟರ್ ಇದೆ. ಅದನ್ನು ಚಿತ್ರದ ಮೂಲಕ ತೋರಿಸಬಹುದು. ಈ ಒಂದು ಸಭಾಂಗಣದಲ್ಲಿ 2 ಮೀಟರ್ ಬಾಹುಗಳಿರುವ ನಾಲ್ಕು ಚೌಕಾಕಾರದ ಜಮಖಾನೆಗಳನ್ನು ಹಾಸಬೇಕು. ಸೊ ಹೇಗೆ ಹಾಸಬೇಕು ಅಂತ ಹೇಳಿ ಮಕ್ಕಳಿಗೆ ನಾವು ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕಾಗುತ್ತೆ. ಈ ಒಂದು ಜಮಖಾನವನ್ನ ಸಭಾಂಗಣದಲ್ಲಿ ಈ ರೀತಿಯಾಗಿ ಹಾಸಬಹುದು. ನಂತರ ಒಂದು ಇನ್ಸ್ಟ್ರಕ್ಷನ್ಸ್, ಹಾಸಬೇಕಾದ್ರೆ ಜಮಖಾನದ ಯಾವುದೇ ಒಂದು ಭಾಗ ಸಭಾಂಗಣವನ್ನು ಬಿಟ್ಟು ಹೊರಗಡೆ ಹೋಗಿರಬಾರದು ಮತ್ತು ಎಲ್ಲಾ ಜಮಖಾನಗಳನ್ನು ನಾವು ಒಂದರ ಮೇಲೆ ಒಂದು ಬರದಂತೆ ಹಾಸಬೇಕು ಮತ್ತೆ ಜಮಖಾನದ ಯಾವುದೇ ಒಂದು ಭಾಗ ಗೋಡೆಯ ಮೇಲೆ ಹೋಗಿರಬಾರದು. ಈ ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನ ನಾವು ಇಲ್ಲಿ ಕೊಡಬೇಕಾಗಿದೆ. ಹಾಸಿದ ನಂತರ ಚಿತ್ರದಲ್ಲಿ ತೋರಿಸಿರುವಂತೆ ಉಳಿಯುವ ವಿಸ್ತೀರ್ಣ ಎಷ್ಟು ಅಂತ ಹೇಳಿ ನಾವಿಲ್ಲಿ ಕಂಡು ಹಿಡಿಯಬೇಕಾಗಿದೆ. ಸೊ ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆಯನ್ನ ಓದಿ ಅಲ್ಲಿ ಏನು ಕಂಡು ಹಿಡಿಯಬೇಕಾಗಿದೆ ಅಂತ ಹೇಳಿ ಅವರು ಕರೆಕ್ಟ್ ಆಗಿ ಅರ್ಥ ಮಾಡಿಸಬೇಕಾಗುತ್ತೆ. ಪರಿಹಾರವನ್ನ ನೋಡೋಣ. ಸೊ ಇಲ್ಲಿ ದೊಡ್ಡ ಸಭಾಂಗಣದ ಉದ್ದ ಮತ್ತು ದೊಡ್ಡ ಸಭಾಂಗಣದ ಅಗಲ, ಈ ಒಂದು ಸೂತ್ರವನ್ನ ನಾವು ಉಪಯೋಗಿಸಿಕೊಂಡು ಸಭಾಂಗಣದ ವಿಸ್ತೀರ್ಣವನ್ನು ಇಲ್ಲಿ ಕಂಡು ಹಿಡಿಯಬೇಕಾಗುತ್ತೆ. ಮಕ್ಕಳು ಈ ಒಂದು ಸೂತ್ರವನ್ನ ಬರೆಯುವುದರಲ್ಲಿ ಕೆಲವು ತಪ್ಪುಗಳನ್ನ ಮಾಡಬಹುದು. ಆಯತ, ಚೌಕ, ಈ ಒಂದು ಆಕಾರಗಳ ಒಂದು ಸೂತ್ರದ ಕರೆಕ್ಟ್ ಆದ ಪರಿಕಲ್ಪನೆ ಮಕ್ಕಳಿಗೆ ಇರಬೇಕಾಗುತ್ತೆ. ಅದರ ಬಗ್ಗೆ ನಾವು ಒಂದು ಹೆಚ್ಚಿನ ಗಮನವನ್ನ ಇಲ್ಲಿ ಕೊಡಬೇಕಾಗುತ್ತೆ. ನಂತರದಲ್ಲಿ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಉತ್ತರವನ್ನ ಕಂಡು ಹಿಡಿಬೇಕಾದ್ರೆ ಮಾನಗಳ ಪರಿವರ್ತನೆಯಲ್ಲಿ ತಪ್ಪುಗಳನ್ನ ಮಾಡುವಂತಹ ಸಾಧ್ಯತೆ ಇರುತ್ತದೆ. ಸೊ ಮೀಟರ್ ಟು ಸೆಂಟಿಮೀಟರ್, ಕಿಲೋಮೀಟರ್ ಟು ಮೀಟರ್, ಈ ರೀತಿಯಾದ ಕನ್ವರ್ಷನ್ ಮಕ್ಕಳಿಗೆ ಕರೆಕ್ಟ್ ಆಗಿ ಮನದಟ್ಟಾಗಿದೆ ಅಂತ ಹೇಳಿ ನಾವಿಲ್ಲಿ ನೋಡಿಕೊಂಡು ಚೆಕ್ ಮಾಡಬೇಕು. ಅದೇ ರೀತಿಯಲ್ಲಿ ಚೌಕಾಕಾರದ ಜಮಖಾನೆಯನ್ನ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕು ಮತ್ತು ಅದು ಕಂಡುಹಿಡಿದ ನಂತರ ನಾಲ್ಕು ಚೌಕಾಕಾರದ ಜಮಖಾನೆಗಳ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡಿದು ಸೊ ಮುಂದೆ ಚೌಕಾಕಾರದ ಜಮಖಾನೆಯನ್ನು ಹಾಸಿರದ ಸಭಾಂಗಣದ ವಿಸ್ತೀರ್ಣ ಅದು ಯಾವ ಸೂತ್ರದಿಂದ ಕಂಡುಹಿಡಿಬಹುದು ಅಂತ ಹೇಳಿ ನಾವು ಇಲ್ಲಿ ಪ್ರಶ್ನೆಯನ್ನು ಮಾಡಿದಾಗ ಸೊ ಮಕ್ಕಳಿಗೆ ಸೂತ್ರವನ್ನ ಹೇಗೆ ರಚನೆ ಮಾಡಬೇಕು ಅಂತ ಹೇಳಿ ಗೊತ್ತಾಗುತ್ತೆ. ಸಂದರ್ಭದಲ್ಲಿ ಮಕ್ಕಳ ಸೂತ್ರ ರಚನೆ ಶಕ್ತಿ ಅದರ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಸೊ ಈ ಸೂತ್ರದಲ್ಲಿ ಬೆಲೆಗಳನ್ನು ತುಂಬಿದಾಗ ನಮಗೆ 32 ಮೀಟರ್ ಸ್ಕ್ವಯರ್, ಇದು ಸಭಾಂಗಣದಲ್ಲಿ ಹಾಸಿಗೆ ಹಾಸಿರದ ನೆಲದ ಒಂದು ವಿಸ್ತೀರ್ಣವನ್ನು ಆಗಿರುತ್ತೆ ಅಂತ ಹೇಳಿ ಇಲ್ಲಿ ಹೇಳಬಹುದು. ಮುಂದಿನ ಪ್ರಶ್ನೆ ನೋಡೋಣ. ಚಿತ್ರದಲ್ಲಿ ತೋರಿಸಿದಂತೆ ಅದಿತಿ ಮತ್ತು ಭೂಮಿಕ ಪ್ರತ್ಯೇಕ ಟ್ರ್ಯಾಕ್ಗಳಲ್ಲಿ ಒಂದು ಸುತ್ತನ್ನು ಓಡಿದ್ದಾರೆ. ಟ್ರ್ಯಾಕ್ಗಳ ಅಳತೆಯನ್ನು ಕೊಡಲಾಗಿದೆ. ಈ ಇಬ್ಬರಲ್ಲಿ ಯಾರು ಜಾಸ್ತಿ ದೂರವನ್ನ ಓಡಿದ್ದಾರೆ ಅಂತ ಹೇಳಿ ಇಲ್ಲಿ ಕಂಡು ಹಿಡಿಯಬೇಕಾಗಿದೆ. ಮೊದಲಿಗೆ ಅದಿತಿ ಈ ರೀತಿಯಾದ ಟ್ರ್ಯಾಕ್ ಮೇಲೆ ಒಂದು ಓಡಿದ್ದಾಳೆ. ಸೊ ಇಲ್ಲಿ ಟ್ರ್ಯಾಕ್ ಯಾವ ಆಕಾರದಲ್ಲಿದೆ ಅಂತ ಹೇಳಿ ನಾವು ಮಕ್ಕಳಿಗೆ ಪ್ರಶ್ನೆಯನ್ನ ಕೇಳಬಹುದು. ಸೊ ಅದೇ ರೀತಿಯಾಗಿ ಈಗ ಒಂದು ಸುತ್ತನ್ನ ಓಡಿದಾಗ ಆ ಸುತ್ತು ಸುತ್ತಳತೆ ಆಗಿರುತ್ತೆ ಅಂತ ಹೇಳಿ ಮಕ್ಕಳ ಹತ್ರ ನಾವು ಇಲ್ಲಿ ತಿಳಿಸಲಿಕ್ಕೆ ಪ್ರಯತ್ನವನ್ನ ಪಡಬಹುದು. ಹಾಗಾದ್ರೆ ಆಯತದ ಸುತ್ತಳತೆ 2 × ಉದ್ದ + ಅಗಲ, ಈ ಸೂತ್ರವನ್ನ ನಾವು ಉಪಯೋಗಿಸಿ ಕಂಡು ಹಿಡಿದಾಗ ನಮಗೆ ಅದಿತಿ ಓಡಿರುವಂತ ದೂರದ ಒಂದು ಬೆಲೆ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಭೂಮಿಕ ಓಡಿದಂತ ಟ್ರ್ಯಾಕ್ ಚೌಕಾಕಾರದ ರೀತಿಯಲ್ಲಿದೆ. ಚೌಕದ ಸುತ್ತಳತೆ 4 × ಬಾಹು, ಈ ಒಂದು ಸೂತ್ರವನ್ನ ಯೂಸ್ ಮಾಡಿಕೊಂಡು ನಾವು ಕಂಡು ಹಿಡಿದಾಗ ಭೂಮಿಕ ಓಡಿದ ಒಂದು ಸುತ್ತಳತೆ ಗೊತ್ತಾಗುತ್ತೆ. ಮುಂದೆ ಸೂತ್ರವನ್ನ ಯೂಸ್ ಮಾಡಿಕೊಂಡು ಒಂದು ಬೆಲೆಯನ್ನ ಕಂಡು ಹಿಡಿದಾಗ ಅದಿತಿ ಓಡಿದ ದೂರ 1001.2 meters ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಈ ಒಂದು ಹಂತದಲ್ಲಿ ಮಕ್ಕಳು ದಶಮಾಂಶ ಸಂಖ್ಯೆಗಳ ಸಂಕಲನ ವ್ಯವಕಲನ ಸರಿಯಾಗಿ ಮಾಡುತ್ತಿರದಾರ ಅಂತ ಹೇಳಿ ನಾವಿಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಭೂಮಿಕ ಓಡಿದಂತ ಒಂದು ಸುತ್ತಳತೆ, ಒಂದು ಚೌಕದ ಸುತ್ತಳತೆ ಆಗಿರುತ್ತೆ, ನಾವು ಕಂಡು ಹಿಡಿದಾಗ ನಮಗೆ ಬೆಲೆ 800.8 meters ಅಂತ ಹೇಳಿ ಬರುತ್ತೆ. ಸೊ ಈಗ ಇಲ್ಲಿ ಏನಾಗುತ್ತೆ, ದಶಮಾಂಶ ಸಂಖ್ಯೆಗಳ ಕಂಪ್ಯಾರಿಸನ್ ಮಕ್ಕಳಿಗೆ ಗೊತ್ತಿರಬೇಕಾಗುತ್ತೆ. ಯಾರು ಜಾಸ್ತಿ ಓಡಿದಾರೆ ಅಂತೇಳಿ ಗೊತ್ತಾಗಲಿಕ್ಕೆ ಕಂಪೇರ್ ಮಾಡಿದಾಗ ನಮಗೆ ಅದಿತಿ ಭೂಮಿಕಗಿಂತ ಹೆಚ್ಚು ದೂರವನ್ನ ಓಡಿದಾಳೆ ಅಂತೇಳಿ ಇಲ್ಲಿ ಹೇಳಬಹುದು. ಇವರಿಬ್ಬರು ಓಡಿದ ದೂರದಲ್ಲಿ ವ್ಯತ್ಯಾಸ ಎಷ್ಟು ಅದನ್ನ ಅದಿತಿ ಓಡಿದ ದೂರದಿಂದ ಭೂಮಿಕ ಓಡಿದ ದೂರವನ್ನ ಕಳೆದಾಗ ವ್ಯವಕಲನ ಮಾಡಿದಾಗ ನಮಗೆ ಅವರಿಬ್ಬರ ಓಡಿದ ದೂರಗಳಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ. ಪರ್ಯಾಯ ಪರಿಹಾರ ವಿಧಾನವನ್ನು ನೋಡಿದಾಗ ಇಲ್ಲಿ ಅದಿತಿ ಮತ್ತು ಭೂಮಿಕ ಇಬ್ಬರು ಓಡಿರುವ ಒಂದು ಟ್ರ್ಯಾಕ್ಗಳನ್ನು ಗಮನಿಸಿದಾಗ ಇಬ್ಬರು ಓಡಿದ ಟ್ರ್ಯಾಕ್ಗಳಲ್ಲಿ ಅಗಲ ಸೇಮ್ ಆಗಿದೆ ಮತ್ತು ದೂರ ಬದಲಾಗಿದೆ. ಹಾಗಾಗಿ ದೂರವನ್ನು ತೆಗೆದುಕೊಂಡು ಯಾರು ಜಾಸ್ತಿ ಓಡಿದರೆ ಅದನ್ನು ನಾವಿಲ್ಲಿ ಕಂಡು ಹಿಡಿಯಬಹುದಾಗಿದೆ. ಸೊ ಇಲ್ಲಿ 2 × ಟ್ರ್ಯಾಕ್ಗಳಲ್ಲಿನ ಉದ್ದಗಳಲ್ಲಿನ ವ್ಯತ್ಯಾಸ ಇದನ್ನು ನಾವು ಮಾಡಿದಾಗ ನಮಗೇನಾಗುತ್ತೆ, 200.4 meters ಉದ್ದ ಅಂತೇಳಿ ಬರುತ್ತೆ. ಸೊ ಇದು ಯಾರು ಜಾಸ್ತಿ ಓಡಿದ್ದಂತಂದ್ರೆ ಅದಿತಿ ಭೂಮಿಕಾಗಿಂತ ಜಾಸ್ತಿ ಓಡಿದ ಉದ್ದ ಆಗಿರುತ್ತೆ ಅಂತೇಳಿ ಹೇಳ್ಬೋದು. ಸೊ ಈ ರೀತಿಯಾದ ಪರ್ಯಾಯ ಪರಿಹಾರ ವಿಧಾನವನ್ನ ನಾವು ಮಕ್ಕಳಿಗೆ ಹೇಳಿಕೊಟ್ಟಾಗ ಮಕ್ಕಳು ಕಡಿಮೆ ಸಮಯದಲ್ಲಿ ಈ ಒಂದು ಪ್ರಾಬ್ಲಮ್ಗೆ ಉತ್ತರವನ್ನ ಮಾಡುವ ಸಾಮರ್ಥ್ಯವನ್ನ ಬೆಳೆಸ್ಕೊಳ್ತಾರೆ. ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವ ಒಂದು ಪ್ರಶ್ನೆಯನ್ನು ನೋಡೋಣ. ಆಯತಾಕಾರದ ಉದ್ಯಾನವನದ ಎಲ್ಲ ಅಂಚುಗಳ ಒಟ್ಟು ಅಳತೆಯನ್ನು ಕೊಟ್ಟಿದ್ದಾರೆ, ಅದು ಸುತ್ತಳತೆ ಇರುತ್ತೆ ಮತ್ತು ಅದರ ಉದ್ದವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಅದರ ವಿಸ್ತೀರ್ಣವನ್ನು ನಾವಿಲ್ಲಿ ಕಂಡು ಹಿಡಿಯಬೇಕಾಗಿದೆ. ವಿಡಿಯೋವನ್ನು ಪಾಸ್ ಮಾಡಿ ಪ್ರಶ್ನೆಗೆ ಉತ್ತರವನ್ನು ಕಂಡು ಹಿಡಿಯಲಿಕ್ಕೆ ಪ್ರಯತ್ನಿಸಿ. ಉತ್ತರವನ್ನು ನೋಡೋಣ. ಮೊದಲಿಗೆ ನಾವಿಲ್ಲಿ ಸುತ್ತಳತೆಯನ್ನು ಉಪಯೋಗಿಸಿ ಅಗಲವನ್ನು ಕಂಡು ಹಿಡಿಯಬೇಕಾಗುತ್ತೆ. ಅಗಲವನ್ನು ಕಂಡು ಹಿಡಿದ ಮೇಲೆ ಅಗಲ ಮತ್ತು ಉದ್ದದಿಂದ ನಾವು ವಿಸ್ತೀರ್ಣವನ್ನು ಕಂಡು ಹಿಡಿಯಬೇಕಾಗುತ್ತೆ. ಉತ್ತರ 320 ಚದರ ಮೀಟರ್
ಆಗಿದೆ. ಟೀಚೋಪಿಯಾ ಆ್ಯಪ್ನಲ್ಲಿ ಈ ಒಂದು ಕಲಿಕಾ ಫಲಕ್ಕೆ ಸಂಬಂಧಿಸಿದಂತೆ ವಿವಿಧ ಸಂಪನ್ಮೂಲಗಳು ಲಭ್ಯವಿರುತ್ತವೆ. ಅಭ್ಯಾಸ ಹಾಳೆಗಳು, ಯೋಜನೆ ಆಧಾರಿತ ಕಲಿಕಾ ಚಟುವಟಿಕೆಗಳು, ಎಕ್ಸ್ಪ್ಲೈನರ್ ವಿಡಿಯೋಸ್, ಈ ಎಲ್ಲ ಸಂಪನ್ಮೂಲಗಳು ಲಭ್ಯ ಇವೆ. ಶಿಕ್ಷಕರು ಇನ್ನೂ ಹೆಚ್ಚಿನ ಪ್ರಶ್ನೆಗಳಿಗಾಗಿ ಅಥವಾ ಇನ್ನೂ ಹೆಚ್ಚಿನ ವಿಷಯಕ್ಕಾಗಿ ಇವುಗಳನ್ನು ನೋಡಬಹುದು. ಧನ್ಯವಾದಗಳು.